ಹಾಯ್ ಹೆಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತೀನಿ ನೋಡಿರಿ ಮಧ್ಯಾಹ್ನ ಮೂರು ಗಂಟೆ ಆಗೈತಿ ಸ್ವಲ್ಪ ಕಿಚನ್ ಕ್ಲೀನಿಂಗ್ ಮಾಡತ್ತಿದ್ನಿ ಅದ್ರ ಜೊತೆ ನೋಡಿರಿ ಇಲ್ಲೇ ಓಪನ್ ಇರೋದರಿಂದ ಈ ಪ್ಲೇಸು ಬರೀ ಧೂಳು ಆಗ್ತಾನೆ ಇರ್ತೈತಿ ಒಂದು ವಾರ ಆಗುವಷ್ಟೊತ್ತಿಗಂತೂ ಎಷ್ಟೋ ದಿವಸ ಆಗೈತಿ ಅನ್ನೋ ಅಷ್ಟು ಧೂಳಾಗಿರ್ತೈತಿ ನಾನು ಆಲ್ಮೋಸ್ಟ್ ಊರಿಗೆ ಹೋಗೋಕ್ಕಿಂತ ಮುಂಚೆ ಕ್ಲೀನ್ ಮಾಡಿದ್ನಿ ಮತ್ತೆ ಧೂಳು ಇದು ಡೈಲಿ ಒಂದೊಂದು ಲೈನ್ ನಾನು ಕ್ಲೀನ್ ಮಾಡ್ತಿರ್ತೇನೆ ಇದ್ರೊಳಗೆ ಯಾಕಂದ್ರೆ ಒಂದೇ ಸಾರಿ ಮಾಡೋಕೋದ್ರೆ ಟೈಮ್ ಹಿಡಿತೈತಿ ಡೈಲಿ ಸ್ವಲ್ಪ ಸ್ವಲ್ಪ ಹತ್ತು ಹತ್ತು ನಿಮಿಷದೊಳಗೆ ಕ್ಲೀನಿಂಗ್ ಮಾಡ್ಕೊತಾ ಇರ್ತೀನಿ ಸ್ವಲ್ಪ ಸ್ವಲ್ಪ ಕೆಳಗಡೆ ಕಾಣಿಸ್ತಾ ಇರೋ ಎರಡು ಲೈನನ್ನು ನಾನು ಬರೀ ಎರಡು ಮೂರು ದಿವಸದ ಹಿಂದೆ ಅಷ್ಟೇ ನಾನು ಧೂಳು ಒರೆಸ್ಕೊಂಡಿದ್ನಿ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ನಿ ತೊಳೆದು ಬಟ್ ಮತ್ತು ಧೂಳು ಆಗೇ ಬಿಟ್ಟೈತಿ ಮನೆ ಚೆನ್ನಾಗಿ ಕಾಣಿಸ್ಬೇಕು ಅಂದ್ರೆ ಕ್ಲೀನ್ ಮಾಡ್ತಾನೆ ಇರಬೇಕು ಅದ್ರ ಜೊತೆ ನಮ್ಮದು ಓಪನ್ ಕಿಚನ್ ಇರೋದ್ರಿಂದ ಗೆಸ್ಟು ಹೇಳ್ದೆ ಕೇಳಿದೆ ಅಂತೂ ಬರ್ತಿರ್ತಾರೆ ಒಂದೊಂದು ಸಾರಿ ಸೊ ಗಲೀಜಿದ್ರೆ ಒಂಥರ ನಮಗೆ ಅಷ್ಟು ಸರಿ ಅನಿಸೋದಿಲ್ಲ ಹಾಗಾಗಿ ನಾನು ಅವಾಗವಾಗ ಎಲ್ಲ ಕ್ಲೀನ್ ಮಾಡ್ಕೊಳ್ತಾ ಇರ್ತೀನಿ ನೋಡಿ ನಿಮ್ಗೆ ಕಾಣಿಸ್ತಾ ಇರ್ಬೋದು ಟೀ ಕಪ್ ಕೆಳಗಡೆ ಎಲ್ಲ ಒಂಥರ ಧೂಳು ಧೂಳು ಹಾಗೆ ಎಲ್ಲ ಫುಲ್ ಭಾಳ ಬಿಟ್ಟಿತ್ತು ನಾನು ಹಬ್ಬ ಬಂದಾಗಲೇ ಮನೆ ಕ್ಲೀನ್ ಎಲ್ಲ ಮಾಡ್ಕೊಳ್ಳೋದಿಲ್ಲ ಯಾಕಂದರೆ ಒಬ್ಳಿಗೇನು ಕಷ್ಟ ಆಗಿಬಿಡ್ತೈತಿ ಸೊ ಅವಾಗವಾಗ ಸ್ವಲ್ಪ ಸ್ವಲ್ಪನೇ ಕಿಚನ್ ಕ್ಲೀನ್ ಇದ್ರೆ ಅಷ್ಟೊಂದು ಗಲೀಜು ಇರೋದಿಲ್ಲ ಒಂದೇ ಸಾರಿ ಮಾಡೋಕ್ಕೆ ಹೋದರೆ ಕಷ್ಟವೂ ಅನಿಸೋದಿಲ್ಲ ಹಾಗೆ ಈ ರೆಡ್ ಮತ್ತು ಯೆಲ್ಲೋ ಕಪ್ಪನ್ನ ನಾನು ಸಾಸ್ ಹಾಕಿಕೊಟ್ಟೆ ಚೆನ್ನಾಗಿರುತ್ತೆ ಮಕ್ಕಳಿಗೆ ಅಂತ ತೊಗೊಂಡಿದ್ದೆ ಬಟ್ ಈ ಮನೆಗೆ ಬಂದಮೇಲೆ ಇಲ್ಲಿ ಗ್ಲಾಸ್ ಇದೆಯಲ್ಲ ಇಲ್ಲೇ ಚೆನ್ನಾಗಿ ಕಾಣಿಸುತ್ತೆ ಅಂತ ಇಲ್ಲೇ ಇಟ್ಬಿಟ್ಟಿದ್ದೀನಿ ತುಂಬಾ ಜಿಡ್ಡು ಜಿಡ್ಡು ನಿಮ್ಗೆ ಕಾಣಿಸ್ತಾ ಇರ್ಬೋದು ನೋಡಿ ಇಲ್ಲಿ ಅಡುಗೆ ಮನೆ ಎಲ್ಲ ಹೊಗೆ ಎಲ್ಲ ಹೋಗುತ್ತಲ್ಲ ಹಾಗಾಗಿ ಡೈರೆಕ್ಟ್ ಅಲ್ಲೇ ಹೋಗಿ ಕುತ್ಕೊಳ್ಳೋದ್ರಿಂದ ಸ್ವಲ್ಪ ಜಿಡ್ಡು ಜಿಡ್ಡು ಅನ್ನಿಸ್ತಾ ಇರುತ್ತೆ ಒಂದು ವಾರ ಆದ ತಕ್ಷಣ ಸೊ ಎಲ್ಲ ತೊಳಿಬೇಕೀಗ ಅದ್ರ ಜೊತೆ ಕಿಚನ್ ಕೂಡ ಕ್ಲೀನಿಂಗ್ ಮಾಡಿಬಿಡ್ತೀನಿ ನಾನು ಹಾಗೆಯೇ ಕೆಲಸ ಮಾಡಿದರೆ ಒಂಥರ ಬೋರ್ ಅನಿಸುತ್ತೆ ಅಂತ ನಾನು ಮೊಬೈಲಲ್ಲಿ ಹಾಡು ಹಾಕ್ಕೊಂಡು ಒಂದು ಒಂದೇ ಕ್ಲೀನಿಂಗ್ ಕೆಲಸ ಮಾಡ್ತಾ ಇರ್ತೀನಿ ಆಲ್ರೆಡಿ ನಾನು ಕೆಳಗಡೆ ಎರಡು ಲೈನು ಕ್ಲೀನ್ ಮಾಡಿದ್ದೀನಿ ಈಗ ಮೇಲುಗಡೆದ್ದು ಎರಡು ಲೈನು ಎಲ್ಲ ಕಪ್ಸು ಗ್ಲಾಸು ಎಲ್ಲ ತೆಗೆದು ಕ್ಲೀನ್ ಮಾಡ್ಕೊಳ್ತಾ ಇದ್ದೆ ಹಾಗೆ ಈಗ ಸಂಜೆ ಐದುವರೆ ನಾನು ಮಕ್ಕಳಿಗೆ ಏನಾದರೂ ಮಾಡ್ಕೊಡ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಸಂಜೆ ಐದು ಐದುವರೆಗೆ ನಾನು ಕಾಮನ್ ಆಗಿ ಏನಾದರೂ ಮಾಡ್ತಾ ಇರ್ತೀನಿ ಹಾಗೆ ಮಧ್ಯಾಹ್ನ ಎಲ್ಲ ಕಿಚನ್ ಕ್ಲೀನಿಂಗ್ ಆಯಿತು ಕಿಚನ್ ಕ್ಲೀನಿಂಗ್ ಆದಮೇಲೆ ಮನೆ ಕೆಲಸ ಮಾಡೋದು ಅಂದರೆ ಅಡುಗೆ ಮನೆ ಕೆಲಸ ಮಾಡೋದು ಅಂದರೆ ನನಗೆ ತುಂಬಾ ಇಷ್ಟ ಒಂಥರ ಫ್ರೆಶ್ ಅನಿಸುತ್ತೆ ಮೈಂಡು ಮಾಡೋಕ್ಕೂ ಖುಷಿ ಅನಿಸುತ್ತೆ ಅಲ್ಲಲ್ಲೇ ಐಟಮ್ಸ್ ಇಟ್ಕೊಂಡು ನಾವು ಏನಾದರೂ ಅಡುಗೆ ಮಾಡೋಕ್ಕೆ ಹೋದರೆ ಅಷ್ಟೊಂದು ನಮಗೆ ಮನಸ್ಸು ಕಸಿವಿಸಿ ಅನಿಸುತ್ತೆ ಅಡುಗೆ ಮಾಡಬೇಕಾದ್ರೆ ಸೊ ಕಿಚನೆಲ್ಲ ಕ್ಲೀನಿಂಗ್ ಆಯಿತು ನಾನು ಫೋರ್ ಟು ಫೈವ್ ಕಿಚನ್ ಕ್ಲೀನಿಂಗ್ ಮಾಡ್ಕೊಂಡ್ಬಿಟ್ಟೆ ಯಾಕಂದರೆ ಇನ್ನು ವಾಕೆಲ್ಲ ಹೋಗಬೇಕಲ್ಲ ಹಾಗಾಗಿ ಬಂದ ಮೇಲೆ ಕಿಚನ್ ಕ್ಲೀನಿಂಗ್ ಮಾಡಬೇಕಾ ಅಥವಾ ಚಿಕ್ಕ ಓದಿಸ್ಬೇಕಾ ಅನ್ನೋ ಒಂದು ಕನ್ಫ್ಯೂಸ್ ಆಗಿಬಿಡುತ್ತೆ ಸೊ ಹಾಗಾಗಿ ಈಗ ನಾನು ಕಿಚನ್ ಕ್ಲೀನಿಂಗ್ ಮಾಡಿಕೊಂಡು ನೆಕ್ಸ್ಟು ಮಕ್ಕಳಿಗೆ ಸ್ನ್ಯಾಕ್ಸ್ ಮಾಡಿಕೊಡ್ತಾ ಇದ್ದೀನಿ ಸ್ನ್ಯಾಕ್ಸ್ ಮಾಡಿಕೊಟ್ಟು ನೆಕ್ಸ್ಟು ವಾಕಂತೂ ಮಿಸ್ ಮಾಡಲ್ಲ ನಾನು ನನ್ನ ಒಂದು ಅದೊಂದು ಅಭ್ಯಾಸ ಆಗಿಬಿಟ್ಟಿದೆ ಯಾಕಂದರೆ ಬೆಳಗ್ಗೆಯಿಂದ ಸಂಜೆವರೆಗೂ ಅಂತೂ ಮನೇಲಿ ಇದ್ದೇ ಇರ್ತೀನಿ ಜೊತೆಗೆ ಫ್ರೆಂಡ್ಸ್ ಕೂಡ ಸಿಗ್ತಾರೆ ಮೈಂಡ್ ಕೂಡ ಫ್ರೆಶ್ ಅನಿಸುತ್ತೆ ಜೊತೆಗೆ ಹೆಲ್ತ್ಗೂ ಕೂಡ ತುಂಬ ಒಳ್ಳೆಯದು ವಾಕು ಅದು ತುಂಬ ವರ್ಷದಿಂದ ನನಗೆ ರೂಢಿಯಾಗಿಬಿಟ್ಟಿದೆ ಹಾಗೆ ಈಗ ನಾನು ವಾಕ್ ಮುಗಿಸ್ಕೊಂಡು ಬಂದೆ ಜೊತೆಗೆ ಹಸ್ಬೆಂಡ್ ಕೂಡ ಬಂದಿದ್ದರು ಅವರು ಸಿಕ್ಸ್ ಥರ್ಟಿ ಸೆವೆನ್ ಆ ಥರ ಬಂದರೆ ಊಟ ಎಲ್ಲ ಮುಗಿಸ್ಕೊಂಡು ನೈನ್ಗೆ ಹೋಗಿರ್ತಾರೆ ನಮ್ಮ ಮನೆಯಲ್ಲಿ ಅವರೇ ಒಬ್ಬರೇ ಟೀ ಕುಡಿಯೋದು ಸೊ ಅವ್ರಿಗೊಬ್ಬರಿಗೇ ಒಂದು ಒಂದು ಕಪ್ ಟೀ ಮಾಡಿದ್ದೀನಿ ನಾನು ಸಂಜೆ ಟೀ ಕುಡ್ಕೊಂಡು ಹಾಗೆ ಸ್ವಲ್ಪ ರಿಲ್ಯಾಕ್ಸ್ ಮಾಡಿ ಊಟ ಮುಗಿಸ್ಕೊಂಡು ಹೋಗಿರ್ತಾರೆ ನಾವೆಲ್ಲರೂ ಅವ್ರ ಜೊತೆಲೇ ಊಟ ಮಾಡಿಬಿಡ್ತೀವಿ ಎಂಟು ಗಂಟೆಗೆ ಮುಗಿದು ಹೋಗ್ಬಿಟ್ಟಿರುತ್ತೆ ನಮ್ಮದು ಊಟ ಒಟ್ಟಿನಲ್ಲಿ ಎಲ್ಲರೂ ಜೊತೆಲೇನೆ ಊಟ ಮಾಡಿರ್ತೀವಿ ಮತ್ತು ಸಪ್ರೇಟ್ ಸಪ್ರೇಟ್ ಏನಕ್ಕೆ ಅಂದ್ಕೊಂಡು ನಾಲ್ಕು ಜನ ಒಂದೇ ಸಾರಿ ಊಟ ಮಾಡಿಬಿಡ್ತೀವಿ ಒಂದೊಂದು ಸಾರಿ ಲೇಟ್ ಕೂಡ ಆಗುತ್ತೆ ಅವ್ರು ಊಟಕ್ಕೆ ಬರೋದು ಅವಾಗ್ಲೂ ಅವ್ರು ಲೇಟಾಗೇ ನಾವು ಊಟ ಮಾಡಿರ್ತೀವಿ ಅವ್ರ ಜೊತೆ ಅವ್ರು ಅಂತಿರ್ತಾರೆ ನಾನು ಬರಲಿಲ್ಲ ಅಂದ್ರೆ ಏನಾಯ್ತು ನೀವು ಊಟ ಮಾಡಿ ಬೇಗ ಅಂತಿರ್ತಾರೆ ಟೀ ಕೊಟ್ಟಾದ್ಮೇಲೆ ನಾನೀಗ ಹೆಸರುಬೇಳೆ ಇತ್ತು ಮೊನ್ನೆ ಸಂಡೇನೆ ನಾನು ಕೋಸಂಬರಿ ಮಾಡಬೇಕು ಅಂತ ಫ್ರಿಜ್ಜಲ್ಲಿ ಹೆಸರುಬೇಳೆ ಇಟ್ಟಿದ್ದೆ ಕೋಸಂಬರಿ ಅಂತೂ ಮಾಡೋಕ್ಕಾಗಲಿಲ್ಲ ಸೊ ಫೈನಲ್ ಆಗಿ ಇದನ್ನ ನಾನು ಹೆಸರುಬೇಳೆ ಬಜ್ಜಿ ಮಾಡ್ತಾ ಇದ್ದೀನಿ ಬಜ್ಜಿ ಮಾಡೋದಕ್ಕೆ ನಾನು ಹೆಸರುಬೇಳೆ ರುಬ್ಬೇಕಾದ್ರೆ ಉಪ್ಪು ಹಸಿಮೆಣಸಿನ್ಕಾಯಿ ಹಾಕಿದ್ದೆ ಪೂರ್ತಿ ರುಬ್ಕೊಂಡಾದಮೇಲೆ ನೀರು ಹಾಕ್ಕೊಳ್ಳ್ದೇನೆ ರುಬ್ಕೊಂಡಿದ್ದೀನಿ ಜಾಸ್ತಿ ನೀರಾದರೆ ಏನಾಗುತ್ತೆ ತುಂಬಾ ಒಂಥರ ಬಜ್ಜಿ ಶೇಪೇ ಬರಲ್ಲ ಆ ಥರ ಆಗಿಬಿಡುತ್ತೆ ಸೊ ನೀರು ಹಾಕ್ಕೊಳ್ದೆನೆ ರುಬ್ಕೊಂಡಿದ್ದೀನಿ ಉಪ್ಪು ಹಸಿಮೆಣ್ಸಿನ್ಕಾಯಿ ಅದಾದಮೇಲೆ ಕೊತ್ತಂಬರಿ ಸೊಪ್ಪು ಹಾಗೆ ಶುಂಠಿನ ತುರ್ಕೊಂಡು ಇದ್ರ ಜೊತೆ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಅಷ್ಟೇ ಸಂಡೆ ಕೋಸಂಬರಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಬಟ್ ಮಿಸ್ ಆಗಿದ್ದರಿಂದ ಅದು ಫ್ರಿಜ್ಜಲ್ಲಿ ಹಾಗೆ ಉಳಿದಿತ್ತು ಇನ್ನು ವೇಸ್ಟ್ ಆಗುತ್ತೆ ಅಂತ ನಾನು ಬಜ್ಜಿ ಮಾಡ್ತಾಯಿದ್ದೀನಿ ಈಗ ನಾನು ಬೇಗನೆ ಮಾಡಬೇಕಾಗಿತ್ತು ಸ್ನ್ಯಾಕ್ಸು ನಾನು ಆಲ್ರೆಡಿ ಹೇಳಿದ್ದೆ ಬಟ್ ಹಸ್ಬೆಂಡ್ ಬರ್ತೀನಿ ಅಂತ ಫೋನ್ ಮಾಡಿದರು ಸುಮ್ಮನೆ ಮಾಡಿಟ್ಟು ತನಗಾಗುತ್ತೆ ಅಂದ್ಕೊಂಡು ವಾಕ್ ಹೋಗಿ ಬಂದ ಬಂದಮೇಲೆ ಇದ್ದೀನಿ ಬಟ್ ಲೇಟಾಗಿ ತಿಂದರೆ ಏನಾಗುತ್ತೆ ಅಂದರೆ ಊಟ ಮಾಡೋದು ಕಮ್ಮಿ ಆಗುತ್ತೆ ಅಂದರೆ ಜಾಸ್ತಿ ಹಸುವಾಗಲ್ಲ ಅದಕ್ಕೋಸ್ಕರನೇ ನಾನು ಬೇಗನೆ ಸ್ನ್ಯಾಕ್ಸ್ ಮಾಡಿಕೊಟ್ಟಿರ್ತೀನಿ ಸಂಜೆ ಐದು ಗಂಟೆಗೆ ಈಗ ನಾವು ಏಳು ಗಂಟೆ ಆರೂವರೆಗೆಲ್ಲ ತಿಂದುಬಿಟ್ರೆ ನೈಟ್ ಊಟನೇ ಸೇರಲ್ಲ ಹೆಚ್ಚಾಗಿ ನಾನು ಮಕ್ಕಳಿಗೆ ಐದು ಗಂಟೆಗೇ ಮಾಡಿಕೊಟ್ಟಿರ್ತೀನಿ ಯಾಕಂದರೆ ಹಸ್ಬೆಂಡ್ ಡೈರೆಕ್ಟಾಗಿ ಊಟಕ್ಕೆ ಬರ್ತಾರಲ್ಲ ಹಾಗಾಗಿ ಅವರು ಏನು ತಿನ್ನಲ್ಲ ಜ ಹೆಚ್ಚಾಗಿ ಸೊ ಸ್ವಲ್ಪ ಹೆಸರುಬೇಳೆ ಬಜ್ಜಿ ಮಾಡ್ತಾ ಇರೋದ್ರಿಂದ ಅವ್ರಿಗೆ ಬಜ್ಜಿ ಇಷ್ಟ ಅದಕ್ಕಾಗಿ ನಾನು ಅವ್ರು ಬಂದ ಟೈಮಲ್ಲೇ ಇದ್ದೆ ನೆಕ್ಸ್ಟ್ ನಾನು ಚಪಾತಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಮಧ್ಯಾಹ್ನ ಹಿಟ್ಟು ಕಲಸಿ ಇಟ್ಟಿರ್ತೀನಿ ಫ್ರಿಜ್ಜಲ್ಲಿ ಅಂದರೆ ಮಧ್ಯಾಹ್ನ ಎಷ್ಟು ಬೇಕೋ ಅಷ್ಟು ಮಾಡಿ ಉಳಿದಿರೋ ಹಿಟ್ಟನ್ನು ನಾನು ಫ್ರಿಜ್ಜಲ್ಲಿ ಇಟ್ಟಿರ್ತೀನಿ ಆದರೆ ಎರಡು ದಿವಸ ಮೂರು ದಿವಸ ಆ ಥರ ನಾನು ಚಪಾತಿ ಹಿಟ್ಟು ಕಲಸಿಡಲ್ಲ ಯಾಕಂದರೆ ಫ್ರೆಶ್ ಇರಲ್ಲ ಚೆನ್ನಾಗೂ ಅನಿಸಲ್ಲ ಹೆಲ್ತ್ಗೂ ಒಳ್ಳೆಯದಲ್ಲ ನೋಡಿ ಬಜ್ಜಿ ರೆಡಿ ಆಗ್ತಾ ಇದೆ ನಮ್ಮ ಮನೆಯಲ್ಲಿ ಎಲ್ಲರೂ ಖಾರ ಕಡಿಮೆ ತಿಂತಾರೆ ಸೊ ಕಡಿಮೆಯೇ ಹಾಕಿರ್ತೀನಿ ಬಟ್ ನನಗೆ ಖಾರ ಅಂದರೆ ತುಂಬಾ ಇಷ್ಟ ಹಾಗಾಗಿ ನಾನು ಕೆಂಪು ಖಾರ ಮಾಡಿಟ್ಕೊಂಡಿರ್ತೀನಿ ಉತ್ತರ ಕರ್ನಾಟಕದೊಳಗೆ ನಾವು ತಿಂತೇವಲ್ಲ ಜೋಳದ ರೊಟ್ಟಿ ಜೊತೆ ಎಲ್ಲ ಅದನ್ನು ನಾನು ಸಪ್ರೇಟಾಗಿ ಮಾಡಿ ಫ್ರಿಜ್ಜಲ್ಲಿ ಇಟ್ಕೊಂಡಿರ್ತೀನಿ ಏನಾದರೂ ತಿನ್ನಬೇಕು ಅನಿಸ್ದಾಗ ನಾನು ಚಪಾತಿ ರೊಟ್ಟಿ ಜೊತೆ ತಿಂತಿರ್ತೀನಿ ನನಗೆ ಖಾರ ಅಂದರೆ ತುಂಬಾ ಇಷ್ಟ ನಾನು ಸ್ವೀಟ್ ಐಟಮ್ಸ್ಗಿಂತ ಖಾರದ ಐಟಮ್ಸ್ನೇ ತುಂಬ ಇಷ್ಟಪಟ್ಟು ತಿನ್ನೋದು ಯಾವಾಗಲೂ ಫೈನಲ್ ಆಗಿ ಬಿಸಿ ಬಿಸಿ ಹೆಸರು ಬೇಳೆ ಬಜ್ಜಿ ರೆಡಿ ಅದು ಇನ್ನು ತಿನ್ನೋದಷ್ಟೇ ಬಾಕಿ ಹಾಗೆ ನಾನು ಹಿಂದಿನ ಬ್ಲಾಗಲ್ಲಿ ಹೇಳಿದ್ದೆ ಹೊಸ ಫ್ರಿಜ್ ಅಂತ ಹೇಳಿ ಸೊ ನೆನ್ನೆ ಹನ್ನೆರಡು ಗಂಟೆಗೆ ಬಂತು ಹೊಸ ಫ್ರಿಜ್ಜು ಯಾರಿಗೆ ಖುಷಿಯಾಗಲ್ಲ ಹೇಳಿ ಮನೆಗೆ ಹೊಸ ಐಟಮ್ ಬಂದರೆ ಬಟ್ ಹಳೆಯದು ವಸ್ತು ಕೊಡುವಾಗಲೂ ಅಷ್ಟೇ ಬೇಜಾರಾಗುತ್ತೆ ಯಾಕಂದರೆ ತುಂಬ ವರ್ಷದಿಂದ ಯೂಸ್ ಮಾಡ್ತಾ ಇದ್ವಿ ಹಾಗಾಗಿ ಅವರು ಹೇಳಿದರು ಒಂದು ಸಿಕ್ಸ್ ಅವರ್ಸ್ ಆನ್ ಮಾಡಬೇಡಿ ಹೇಳಿ ಹಾಗೆ ಡೆಮೋನು ಕೊಡೋಕ್ಕೆ ಬಂದಿರಲಿಲ್ಲ ನಾವು ಹಾಗೆ ಇಟ್ಟಿದ್ವಿ ಇವತ್ತು ಮಧ್ಯಾಹ್ನ ಡೆಮೋ ಕೊಟ್ಟು ಹೋದ್ಮೇಲೆ ಆನ್ ಮಾಡಿದ್ವಿ ಸೊ ಬನ್ನಿ ತೋರಿಸ್ತೀನಿ ಯಾವ ಥರ ಇದೆ ಅಂತ ಹೇಳಿ ಮುಂಚೆದು ಆಲ್ರೆಡಿ ಹೇಳ್ದಂಗೆ ಸೊ ಸ್ವಲ್ಪ ಚಿಕ್ಕದು ಅನ್ನಿಸ್ತಾ ಇದ್ದಿದ್ರಿಂದ ಅಷ್ಟೇ ಕೊಟ್ವಿ ಅದು ಕೂಡ ತುಂಬ ಚೆನ್ನಾಗಿ ಬಂದಿತ್ತು ಅದೇ ಕಂಪ್ನಿದು ತೊಗೊಂಡಿದ್ದೀವಿ ವರ್ಫುಲ್ಲು ಹಾಗೆ ನೆನ್ನೆ ಬ್ಲಾಗಲ್ಲಿ ಇದ್ರು ಕೆಲವೊಬ್ರು ಆ ಫ್ರಿಜ್ಜಿನ ಏನು ಮಾಡಿದ್ರಿ ಅಂತ ಅದನ್ನು ಹಸ್ಬೆಂಡ್ ಕೇಳ್ತಾ ಇದ್ರು ಸೊ ಅವ್ರಿಗೆ ಕೊಟ್ಟಿದ್ದೀವಿ ತುಂಬ ಚೆನ್ನಾಗಿದ್ದರಿಂದ ಅವರು ಯಾವಾಗಲೂ ನಮ್ಮ ಮನೆಗೆ ಬರ್ತಾ ಇದ್ರಲ್ಲ ಹಾಗಾಗಿ ಗೊತ್ತಿತ್ತು ಅವ್ರಿಗೆ ನಾವು ಚೆನ್ನಾಗಿ ಮೇಂಟೈನ್ ಮಾಡಿದ್ದೀವಿ ಅಂತ ಸೊ ನಮಗೆ ಕೊಡಿ ಅಂತ ಹೇಳಿದ್ರಿಂದ ಅವ್ರಿಗೆ ಕೊಟ್ವಿ ಹಳೆ ಫ್ರಿಜ್ಜಲ್ಲಿ ಏನಂದರೆ ತರಕಾರಿ ಬಿಟ್ಟು ಎಕ್ಸ್ಟ್ರಾ ಐಟಮ್ಸ್ನ ಏನು ಆಗ್ತಾ ಇರಲಿಲ್ಲ ರವೆ ಆಗಲಿ ಅಥವಾ ಮೈದಾ ಹಿಟ್ಟು ಈ ಥರ ಏನು ಆಗ್ತಾ ಇರಲ್ಲ ಅದೆಲ್ಲ ಬೇಗ ಹುಳ ಬಂದುಬಿಡುತ್ತೆ ಹೆಸರು ಕಾಣೋದು ನಾನು ಊರಿನ ತೊಗೊಂಡು ಬರ್ತಾ ಇದ್ನಲ್ಲ ಸೊ ಬೇಗ ಹಾಳಾಗಿ ಹೋಗ್ತಿತ್ತು ತರಕಾರಿ ಬಿಟ್ಟು ಎಕ್ಸ್ಟ್ರಾ ಐಟಮ್ಸ್ ಆಗ್ತಾ ಇರಲಿಲ್ಲ ಅದೊಂದು ನನಗೆ ಅವಾಗವಾಗ ಅವಾಗ ಅನ್ನಿಸ್ತಾ ಇತ್ತು ಜೊತೆಗೆ ನಾನು ಜಾಸ್ತಿನೇ ತೊಗೊಂಡ್ ಬರ್ತಾ ಇದ್ದೆ ಊರಿಂದ ಹೆಸರು ಕಾಳು ಕೆಲವೊಂದು ಕಾಳು ಐಟಮ್ಸ್ ನೆಲ್ಲ ನಾನು ಜಾಸ್ತಿ ತಂದಾಗ ಇಡೋಕ್ಕಂತೂ ಜಾಗ ಸಾಕಾಗ್ತಾ ಇರಲಿಲ್ಲ ಬೇಗ ಹುಳ ಬಂದ್ಬಿಡ್ತಿತ್ತು ಬಟ್ ಈ ಫ್ರಿಜ್ ಅಲ್ಲಿ ಆರಾಮಾಗಿ ಆ ನೆಲ್ಲ ಇಟ್ಕೋಬಹುದು ದೊಡ್ಡ ಸೈಜ್ ಆಗಿರೋದ್ರಿಂದ ಹಾಗೆ ಹೊಸ ಫ್ರಿಜ್ನ ನೋಡಿ ನಾವು ಇಲ್ಲೇ ಇಟ್ಟಿದ್ದೀವಿ ಹಳೆ ಫ್ರಿಜ್ ಜಾಗದಲ್ಲಿ ಇಟ್ಟಿದ್ದೀವಿ ಬಟ್ ಏನಂದ್ರೆ ಹಳೇದು ಚಿಕ್ಕದಾಗಿತ್ತು ನಾವು ಸೋಫಾದ ಮೇಲೆ ಕೂತ್ಕೊಂಡಾಗ ಈ ಜಾಗದಲ್ಲಿ ಕೂತ್ಕೊಂಡ್ರೆ ಆರಾಮಾಗಿ ನಮಗೆ ಕಿಚನ್ ಓಪನ್ ಕಿಚನ್ ಆಗಿರೋದ್ರಿಂದ ಆರಾಮಾಗಿ ಕಾಣಿಸ್ತಾ ಇತ್ತು ಬಟ್ ಏನಾಗಿದೆ ಅಂದರೆ ಫುಲ್ ಕಿಚನ್ ಎಲ್ಲ ಕವರ್ ಆಗಿಬಿಟ್ಟಿದೆ ಈ ಫ್ರಿಜ್ ಇಟ್ಟಿರೋದ್ರಿಂದ ನೋಡಿ ನಿಮಗೆ ಗೊತ್ತಾಗ್ತಿರ್ಬೋದು ಸ್ವಲ್ಪ ಅಭ್ಯಾಸ ಆಗೋವರೆಗೂ ಹಾಗೆ ಅನಿಸ್ತಾ ಇರುತ್ತೆ ಕಿಚನ್ ಎಲ್ಲ ಒಂಥರ ಕವರ್ ಆಯ್ತು ಕವರ್ ಆಯ್ತು ಅನ್ನೋ ಥರ ಅನಿಸ್ತಾ ಇರುತ್ತೆ ಸೊ ಬನ್ನಿ ನೋಡಿ ಇಷ್ಟು ದೊಡ್ಡದಾಗಿದೆ ವರ್ಪೂಲ್ ಕಂಪ್ನಿದು ನೋಡಿ ಈ ತರ ಇದೆ ಫ್ರಿಜ್ ಕಲರ್ ಈ ಥರ ಇದೆ ನೋಡಿ ಆಲ್ಮೋಸ್ಟ್ ನಾವು ಹಳೆ ಫ್ರಿಜ್ ಯೂಸ್ ಮಾಡ್ತಾ ಇದ್ವಲ್ಲ ಅದೇ ಕಲರ್ ಕಾಂಬಿನೇಷನಲ್ಲಿದೆ ಹಾಗೆ ಫ್ರಿಜ್ ಮೇಲ್ಗಡೆ ಈ ಥರ ಸ್ಕ್ರೀನ್ ಬಂದಿದೆ ನಾವು ಇಲ್ಲಿ ಸೆಟ್ಟಿಂಗ್ ಮಾಡ್ಕೋಬೋದು ಟೆಂಪ್ರೇಚರ್ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹಾಗೆ ಇನ್ನೊಂದು ಪ್ಲಸ್ ಪಾಯಿಂಟ್ ಏನಂದರೆ ನಾವು ಟ್ವೆಂಟಿ ಫೋರ್ ಅವರ್ಸ್ ಫ್ರಿಜ್ ಡೋರ್ನ ಓಪನ್ ಮಾಡಲಿಲ್ಲ ಅಂದರೆ ಆಟೋಮೆಟಿಕ್ಕಾಗಿ ಅದು ಪವರ್ ಸೇವ್ ಮೋಡ್ಗೆ ಹೋಗುತ್ತೆ ಹಾಗೆ ಫ್ರಿಜ್ಗೆ ಈ ಥರ ಪಾಕೆಟ್ ಹ್ಯಾಂಡಲ್ಸ್ ಬಂದಿದೆ ಸೈಡಲ್ಲಿ ಹಾಗೆ ಮೇಲ್ಗಡೆ ಡೋರಲ್ಲಿ ಈ ಥರ ಬಂದಿದೆ ಈ ಕಡೆ ನಾವು ಮಸಾಲ ಐಟಮ್ಸ್ ಇಟ್ಕೋಬೇಕು ಮೇಲ್ಗಡೆ ಸೈಡು ಹಾಗೆ ಡ್ರೈ ಫ್ರೂಟ್ಸ್ ಕೂಡ ಇಟ್ಕೋಬೋದು ಈ ಕಡೆ ನಾನು ಕಾಳು ರವೆ ಎಲ್ಲ ಇಟ್ಕೊಂಡಿದ್ದೀನಿ ಹಾಗೆ ಮೇಲ್ಗಡೆ ಅವರು ಐಸ್ ಕ್ರೀಮು ಆ ಥರ ಎಲ್ಲ ಇಟ್ಕೊಳಕ್ಕೆ ಹೇಳಿದ್ದಾರೆ ವೆಜ್ ಯೂಸ್ ಮಾಡೋರ್ಗಂತೂ ತುಂಬಾ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು ಈ ಎಲ್ಲ ಯಾಕಂದರೆ ಆರಾಮಾಗಿ ಬೇಕಾದಷ್ಟು ಫುಡ್ ಐಟಮ್ಸ್ನ ನಾವಿಲ್ಲಿ ಸ್ಟೋರ್ ಮಾಡಿ ಇಟ್ಕೊಬೋದು ನಾನ್ ವೆಜ್ ಐಟಮ್ಸನ್ನ ಹಾಗೆ ಇಲ್ಲಿ ಐಸ್ ಕ್ಯೂಬ್ಸ್ನ ಮಾಡ್ಕೋಬೋದು ಈ ಥರ ನಾವು ತಿರುಗಿಸಿದ್ರೆ ಕೆಳಗಡೆ ಐಸ್ ಕ್ಯೂಬ್ಸ್ ಬಂದು ಬೀಳುತ್ತೆ ಇವತ್ತು ಮಾರ್ನಿಂಗೇ ಜೋಡಿಸ್ಕೊಂಡಿದ್ದರಿಂದ ನಾನು ಇನ್ನೂ ನೀಟಾಗಿ ಜೋಡಿಸ್ಕೋಬೇಕು ಇನ್ನೂ ಕೆಲವೊಂದು ಐಟಮ್ಸ್ ಎಲ್ಲ ಹಾಗೆ ಇದೆ ಹೊರಗಡೆ ಅರ್ಜೆಂಟ್ ಅರ್ಜೆಂಟ್ ಇರೋದನ್ನಷ್ಟೇ ಜೋಡಿಸ್ಕೊಂಡೆ ಫ್ರಿಜ್ಜಲ್ಲಿ ಯಾಕಂದರೆ ನಾವು ಫ್ರಿಜ್ ಕೊಟ್ಟಿದ್ವಲ್ಲ ಅವರು ಮಾರ್ನಿಂಗೇ ತೊಗೊಂಡು ಹೋದ್ರು ತರಕಾರಿ ಎಲ್ಲ ಸುಮ್ಮನೆ ಹಾಳಾಗುತ್ತೆ ಅಂದ್ಕೊಂಡು ನಾನೆಲ್ಲ ಜೋಡಿಸ್ಕೊಂಡೆ ಬಟ್ ಇನ್ನೂ ನೀಟಾಗಿ ಜೋಡಿಸ್ಕೋಬೇಕು ಸದ್ಯಕ್ಕಾಗೆ ನಿಮಗೆ ನಾನು ತೋರಿಸ್ತಾ ಇದ್ದೀನಿ ಮುಂದಿನ ಬ್ಲಾಗಲ್ಲಿ ಫ್ರಿಜ್ ಟೂರ್ ಕೂಡ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಸಿಕ್ಸ್ತ್ ಸೆನ್ಸ್ ಇರೋದರಿಂದ ಇದು ಆಟೋಮೆಟಿಕ್ ಪವರ್ ಸೇವ್ ಮೂಡ್ಗೆ ಹೋಗುತ್ತೆ ಅದೇ ನಾನು ಆಲ್ರೆಡಿ ಹೇಳಿದಂಗೆ ನಾವೇನಾದರೂ ಟ್ವೆಂಟಿ ಫೋರ್ ಅವರ್ಸ್ ಫ್ರಿಜ್ ಡೋರ್ ಓಪನ್ ಮಾಡಲಿಲ್ಲ ಅಂದರೆ ಆಟೋಮೆಟಿಕ್ಕಾಗಿ ಅದು ಪವರ್ ಸೇವ್ ಮಾಡಿ ಹೋಗುತ್ತೆ ಯಾಕಂದರೆ ನಾವು ಒಂದೊಂದು ಸಾರಿ ಅರ್ಜೆಂಟಲ್ಲಿ ಊರಿಗೆ ಹೋಗಿರ್ತೀವಿ ಫ್ರಿಜ್ಜನ್ನು ಆಫ್ ಮಾಡೋದನ್ನು ಮರ್ತಿರ್ತೀವಿ ಸೊ ಅಂಥ ಟೈಮಲ್ಲಿ ಇದು ಒಂದು ಒಳ್ಳೆ ಆಪ್ಷನ್ ಅಂತ ಹೇಳ್ಬೋದು ಹಾಗೆ ಫ್ರಿಜ್ ಕೆಳಗಿನ ಡೋರಲ್ಲಿ ಈ ಥರ ಇದೆ ನೋಡಿ ಸೈಡಲ್ಲಿ ನಾವು ಎಗ್ಸ್ ಇಟ್ಕೋಬೋದು ಇಲ್ಲಿ ಮೇಲ್ಗಡೆ ಹಾಗೆ ಪಿಕಲ್ಸ್ ಜಾಮ್ ಮತ್ತು ಕೂಲ್ ಡ್ರಿಂಕ್ಸ್ ಏನು ಬೇಕಾದರೂ ಇಲ್ಲಿ ಇಟ್ಕೋಬೋದು ಹಾಗೆ ಈ ಪ್ಲೇಸಲ್ಲಿ ಡೈರಿ ಐಟಮ್ಸ್ನ ಇಟ್ಕೋಬೋದು ಹಾಲು ಮೊಸರು ಆ ಥರ ಹಾಗೆ ಅವರು ಹೇಳಿರೋದು ಮೂರು ಶೆಲ್ಫಲ್ಲಿ ನಾವು ಫುಡ್ ಐಟಮ್ಸ್ನ ಇಟ್ಕೋಬೋದು ಅಂದರೆ ದೋಸೆ ಹಿಟ್ಟು ಇಡ್ಲಿ ಹಿಟ್ಟು ಆ ಥರ ಹಾಗೆ ಈ ಡ್ರಯರ್ ಅಲ್ಲಿ ಫ್ರೂಟ್ಸ್ ಇಟ್ಕೋಬೋದು ನೋಡಿ ಈ ಡ್ರಯರ್ ಅಲ್ಲಿ ಎಷ್ಟು ಬೇಕಾದರೂ ಇಟ್ಕೋಬೋದು ಸ್ಪೇಷಿಯಸ್ ಆಗಿದೆ ಹಾಗೆ ಇದ್ರ ಕೆಳಗಡೆ ಎರಡು ಡ್ರಾಯರ್ಸ್ ಇದೆ ಇಲ್ಲಿ ಇಲ್ಲಿ ಕೂಡ ನಾವು ಆರಾಮಾಗಿ ತರಕಾರಿ ಸೊಪ್ಪು ಎಲ್ಲ ಇಟ್ಕೋಬೋದು ಅವರು ಹೇಳಿರೋ ಪ್ರಕಾರ ಅದೇ ಜಾಗದಲ್ಲಿ ನಾವು ಫ್ರೂಟ್ಸು ಮತ್ತು ವೆಜಿಟೇಬಲ್ಸು ಮತ್ತು ಈ ಗೋಧಿ ಹಿಟ್ಟನ್ನು ನಾವು ಕಲಸಿಟ್ಟಿರ್ತೀವಲ್ಲ ದೋಸೆ ಹಿಟ್ಟು ಎಲ್ಲ ಅಲ್ಲೇ ಇಟ್ಕೋಬೇಕು ಜಾಗ ಚೇಂಜ್ ಆದರೆ ತರಕಾರಿ ಕಪ್ ಕಪ್ಪಾಗುತ್ತೆ ಅಂತ ಹೇಳಿದ್ದಾರೆ ಯಾಕಂದರೆ ಅದದೇ ಫುಡ್ಗೆ ಅಷ್ಟೇ ಟೆಂಪ್ರೇಚರ್ ಅದು ಅಲ್ಲಿ ಕರೆಕ್ಟಾಗಿ ಸೆಟ್ ಆಗಿರುತ್ತೆ ಅಂತ ಹೇಳಿದ್ದಾರೆ ಸೊ ನೋಡಿ ಈ ಥರ ಇದೆ ಫೈನಲ್ ಆಗಿ ನಮ್ಮ ಫ್ರಿಜ್ಜು ಸೊ ನೋಡಿರಲ್ಲ ಸ್ನೇಹಿತರೆ ಇವತ್ತಿನ ವ್ಲಾಗ್ನ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಶೇರ್ ಮಾಡಿ ಮತ್ತೆ ಸಿಗೋಣ ಮುಂದಿನ ವ್ಲಾಗಲ್ಲಿ ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ ಥ್ಯಾಂಕ್ ಯು